ಎಣ್ಣೆ ಕಾಯ್ತಿದೆ, ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಹಾಕೋಬೇಕು. ಹೆಚ್ಕೊಂಡು ಸಣ್ಣಗೆ ಹೆಚ್ಕೋಬೇಕು, ಇದನ್ನು ಹೆಚ್ಕೊಂಡು ಹಾಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಸ್ವಲ್ಪ ಚೇಂಜ್ ಆದರೆ ಸಾಕು. ಅದಕ್ಕೆ ಇವಾಗ ಒಂದು ಎರಡು ಕಡಬೇವಿನ ಕಡ್ಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಎರಡು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಿದ್ದೀನಿ. ಒಂದು ಸ್ಪೂನ್ ಕೊತ್ತಂಬರಿ ಕಾಳು ಪೌಡ್ರು, ಅರ್ಧ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಸ್ಪೂನು ಪೇಪರ್ ಪೌಡ್ರು, ಕಾಳು ಮೆಣಸಿನ ಪೌಡ್ರು, ಒಂದು ಸ್ಪೂನ್ ಸೂಪ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಮುಕ್ಕಾಲು ಕೆಜಿ ಚಿಕನ್ ತೊಗೊಂಡಿದ್ದೀನಿ, ಇದನ್ನೆಲ್ಲ ಇದಕ್ಕೆ ಹಾಕ್ಕೋಬೇಕು. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನ ಈಗ ಚೆನ್ನಾಗಿ ಮುಗಿಸ್ಕೊಂಡಿದ್ದೀನಿ. ಇದನ್ನ ಈಗ ಸಣ್ಣ ಊರಿಲಿ 15 ನಿಮಿಷ ಬೇಯಿಸ್ಬಿಡ್ಬೇಕು. ಇದನ್ನ 15 ನಿಮಿಷ ಇದು ಬೇಯಬೇಕು. ಆಗಿದೆ ಚಿಕನ್ ಚೆನ್ನಾಗಿ ಬೆಂದಿದೆ. ಈಗ ನೋಡ್ಬೋದು ನೀವು ಚಿಕನ್ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ 2-3 ಸ್ಪೂನಷ್ಟು ಖಾರದ ಪುಡಿ ಹಾಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ನಾನು ಈಗ 3 ಸ್ಪೂನ್ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ 1/2 ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿನೂ ಹಾಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ರೆಡಿ ಆಯಿತು. ಸಿಂಪಲ್ ಸ್ಪೈಸಿ ಚಿಕನ್ ರೆಡಿ. ಈ ಥರ ಒಂದ್ಸರಿ ಮಾಡಿ ನೋಡಿ, ಆಮೇಲೆ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ.